ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಸಂಸ್ಕಾರದ ಪಠ್ಯದ ಜೊತೆಗೆ ಸ್ಪರ್ಧಾತ್ಮಕ ವಿಷಯಾಧಾರಿತ ಶಿಕ್ಷಣ ನೀಡಿದಾಗ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವನೆ ಮೂಡಲು ಸಾಧ್ಯ ಅಂತ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದರು. ಇಂಡಿ ತಾಲೂಕಿನ ಹೊರತಿ ಶ್ರೀ ಮಲ್ಲಿಕಾರ್ಜುನ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶಿಕ್ಷಕರು ಮಕ್ಕಳಿಗೆ ಆಟದೊಂದಿಗೆ ಪಾಠ ಕಲಿಸುವ ಪ್ರವೃತ್ತಿ ಮೈಗೂಡಿಸಿಕೊಂಡು ಬೋಧಿಸಿದಾಗ ತಮಗೂ ಶಿಕ್ಷಣದ ಮಹತ್ವ ತಿಳಿಸೋದರ ಜೊತೆಗೆ ಸರಳ ಬೋಧನೆಗೆ ಸಹಕಾರಿಯಾಗಲಿದೆ. ಪಾಲಕರು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ನಿತ್ಯ ಬದುಕಿನ ಕೆಲ ಸಮಯ ಮೀಸಲಿಡೋದು ಅವಶ್ಯಕ ಅಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೂಡಗಿ ಸಂದೀಪ್ ಮಾತನಾಡಿ, ಮಕ್ಕಳಿಗೆ ಬಾಲ್ಯದಿಂದಲೇ ಗುಣಾತ್ಮಕ ಶಿಕ್ಷಣ ನೀಡಿದರೆ ಆ ಮಗು ಭವಿಷ್ಯದಲ್ಲಿ ಉತ್ತಮ ಶಿಕ್ಷಣ ಪಡೆದು ಗುರಿ ಮುಟ್ಟೋದು 100% ಸತ್ಯ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಬೋಸಗಿ ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲಾ ಪ್ರಾಂಶುಪಾಲರಾದ ಅಜಿತ ಗಾಯಕವಾಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಬಿ ಗಡ್ಡದ ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲು ಕಂಪ್ಯೂಟರ್ ಕಾಲ್, ಗಣಿತ ವಿಜ್ಞಾನ ಕ್ಲಾಸ್, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚುವರಿ ಶಿಕ್ಷಣ ನೀಡಲಾಗುವುದು ಅಂತ ಹೇಳಿದರು. ನಂತರ ಶಾಲಾ ಮಕ್ಕಳಿಂದ ಭಾರತ ವಿವಿಧ ಬಗೆಯ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಕಲಾಕಲರವ ಕಾರ್ಯಕ್ರಮ ನಡೆಯಿತು. ಮಕ್ಕಳು ಮಹಾಭಾರತ ಮತ್ತು ರಾಮಾಯಣ ದರ್ಶನಂ ಹಾಗೂ ಭಾರತದ ವಿವಿಧ ಮಹಾನಾಯಕರ ವೇಷಗಳನ್ನು ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೆಳೆಯಿತು. ಅದರಲ್ಲಿ ಮಕ್ಕಳ ಮಲ್ಲಗಂಬ ಕಾರ್ಯಕ್ರಮ ನೋಡುಗರ ಮೈಜು ಮನಸ್ತು. ಆ ರೀತಿ ಮಕ್ಕಳ ಕಾರ್ಯಕ್ರಮ ನಡೆಸಿಕೊಟ್ರು. ಮಕ್ಕಳ ಕಲೆ ಕಂಡು ಪೋಷಕರು ಫುಲ್ ಖುಷಿಯಾದರು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ ಇಂಡಿ, ಎನ್ಕೆಎಸ್ ಟಿವಿ 4, ವಿಜಯಪುರ. ಆ ಕಾಲದ ಶಿಕ್ಷಣ ಈ ಕಾಲದ ಶಿಕ್ಷಣವನ್ನ ತುಲನೆಯನ್ನ ಮಾಡ್ತೀವಿ ಅಂದ್ರೆ, ಕಂಪ್ಯಾರಿಸನ್ ಮಾಡ್ತೀವಿ ಅಂದ್ರೆ, ನಮ್ಮ ಪೂರ್ವಜರು ಸಂಸ್ಕಾರದ ಶಿಕ್ಷಣವನ್ನ ನೀಡಿದ್ದಾರೆ. ಅದ್ರ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಆದ್ರೆ ಈ ಕಾಲದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗಿದೆ. ಕ್ವಾಲಿಟಿ ಎಜುಕೇಶನ್ ಕೊಡುವ ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ನಾವು ನೋಡ್ತೀವಿ, ಶಿಕ್ಷಣ ಮನುಷ್ಯನ ಬದಲಾವಣೆಗೆ ಪ್ರಮುಖ ಕಾರಣ. ಬಹಳ ಪ್ರಾಚೀನ ಕಾಲದಿಂದ ನಮ್ಮ ಪೂರ್ವಜರು ಆ ಶಿಕ್ಷಣದ ಕ್ವಾಲಿಟಿಯನ್ನ ಸುಮ್ಮನೆ ಆ ಕಾಲದಲ್ಲೊಂದು ನಾಡು ನುಡಿ ಹೇಳಬೇಕಂದ್ರೆ, ಚಡಿ ಚಮಚಮ್ ಬಿದ್ದ ಗಂಗಂ. ಈ ಕಾಲದ ಯಾರೇ ಒಬ್ಬರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಮಾಡಿದ್ರೆ ಆ ಪಾಠಕ್ಕೆ ಬಂದು ಬಂದು ಆ ಸಮಸ್ಯೆ ಕೇಳ್ತಾರೆ, ನಮ್ಮ ಮಗ ಶಾಲೆ ಕಲಿ ಕೊಡಲ್ಲ, ನೀವೇ ಕೊಡ್ತೀವಿ ನಮ್ಮ ಮಕ್ಕಳು. ಆದ್ರೆ ಅವತ್ತಿನ ಪಾಲಕ ಬಂಧುಗಳು ಇಷ್ಟು ಶಿಕ್ಷಣ ಪ್ರಸಾರಗೊಂಡಿರಲಿಲ್ಲ ಅಂದ್ರೂ ಸಹಿತ ನಮ್ಮ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ಗುರು ಸ್ಥಾನದಲ್ಲಿ ನಿಂತು ನಮ್ಮನ್ನು ಸಂಪೂರ್ಣವಾಗಿ ಬೋಧನೆಯನ್ನು ಮಾಡೋರಿದ್ದಾರೆ. ನಮ್ಮ ಮಕ್ಕಳಿಗೆ ಹೊಡೆದಿದ್ದಾರೆ ಅಂದ್ರೆ ಅವ್ರಿಗೆ 100 ಕ್ಕೆ 100 ಹಕ್ಕದಂತಕ್ಕಂಥ ಭಾವನೆ ಅವರಲ್ಲಿ ಇತ್ತು. ಆದ್ರೆ ಇವತ್ತು ನಾವಿಲ್ಲಿ ಸಾಕ್ತಾ ಇದ್ದೀವಿ ಎಂದು ನಾವು ಗಮನಿಸಬೇಕಾಗ್ತದೆ. ಅದಕ್ಕಾಗಿ ವಿದ್ಯೆಯನ್ನ ಶಿಕ್ಷಣವನ್ನ ಮನುಷ್ಯನ ಬದುಕಿಗೆ ಬದಲಾವಣೆ ಮಾಡ್ತಕ್ಕಂಥ ಈ ಒಂದು ಆಯುಧ ಇದೆ, ದ ಬೆಸ್ಟ್ ವೆಪನ್. ಮನುಷ್ಯನ ಬದಲಾವಣೆಗೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಶಿಕ್ಷಣದಿಂದ ಮಾತ್ರ ಅವನ ಬೆಳವಣಿಗೆ ಸಾಧ್ಯವೇ. ಅದು ಪ್ರಾಥಮಿಕ ಅಂತ ಇರ್ಬೋದು, ಪ್ರೌಢ ಅಂತ ಇರ್ಬೋದು, ಉನ್ನತ ಶಿಕ್ಷಣ ಆಗಿರ್ಬೋದು, ಬಟ್ ದ ಮೇಜರ್ ರೋಲ್ ಫೌಂಡೇಶನ್ ದಾಗ ಈ ಪ್ರೈಮರಿ ಎಜುಕೇಶನ್ ಏನಂದ್ರೆ, ನೀವು ಆ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಕೊಟ್ಟಿದ್ದೆ ಆದ್ರೆ ಈಗ ಹೆಂಗಾದ್ರೆ ಮ್ಯಾಲಿನ ಬಿಲ್ಡಿಂಗ್ ಅದು ತಾನಾಗಿ ನಿಲ್ತದೆ. ಕೆಳಗಿನ ಫಾಯರ್ ಸರಿಯಾಗಿರ್ಲಿಕ್ಕಂದ್ರೆ ಸರಿಯಾಗಿ ನೋಡುವುದಿಲ್ಲ. ಅದಕ್ಕಾಗಿ